ಗಾಂಧಿ ಕಥನ ಹೆಜ್ಜೆ 3 ಅಧ್ಯಾಯ 84 ರ ಮುಂದುವರೆದ ಭಾಗ ಯುದ್ಧ ಗಾಂಧಿ ನೆಹರು ಲೋಹ್ಯ ಗಾಂಧಿಯವರ ಈ ರಾಜಿಯಿಂದ ಜುಲೈ 14 ರಂದು ವರ್ಧಾದಲ್ಲಿ ಸಭೆ ಸೇರಿದ್ದ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಮಾಧಾನದ ನಿಟ್ಟುಸಿರು ಬಿಡುತ್ತಿರುವಂತೆಯೇ ಈ ರಾಜಿಗೆ ತೆರಬೇಕಾದ ಬೆಲೆಯನ್ನು ತಿಳಿಸಿದರು ಬ್ರಿಟನ್ ಜಾಗ ಖಾಲಿ ಮಾಡದಿದ್ದರೆ ಇನ್ನೊಂದು ಬೃಹತ್ ಅಸಹಕಾರ ಸತ್ಯಾಗ್ರಹಕ್ಕೆ ಸಿದ್ಧರಾಗಬೇಕು ನೆಹರು ಆಜಾದ್ ಮುಂತಾದವರು ಇದಕ್ಕೆ ವಿರೋಧವಿದ್ದರೆ ಪಟೇಲ್ ಪ್ರಸಾದ್ ಅವರು ಪರವಿದ್ದರು ಬಿರುಸಿನ ಚರ್ಚೆಯ ನಂತರ ಕಾರ್ಯಕಾರಿ ಸಮಿತಿ ಇದನ್ನು ಒಪ್ಪಿ ಸರ್ಕಾರಕ್ಕೆ ಕೊನೆಯ ಎಚ್ಚರಿಕೆಯ ರೂಪದಲ್ಲಿ ಹೀಗೆ ತಿಳಿಸಿತು ಜರ್ಮನಿ ಜಪಾನ್ ನೇತೃತ್ವದ ಕೂಟ ದೇಶಗಳ ಪಡೆಯ ಮುನ್ನಡೆಯನ್ನು ತಡೆಯಲು ಮಾಡಿಕೊಡಲಾಗಿರುವ ಈ ಅನುಕೂಲಗಳೊಂದಿಗೆ ಕೂಡಲೇ ಸ್ವಾತಂತ್ರ್ಯ ಘೋಷಿಸಿ ಇಲ್ಲವೇ ಮತ್ತೊಂದು ಸಾಮೂಹಿಕ ಅಸಹಕಾರ ಸತ್ಯಾಗ್ರಹ ಎದುರಿಸಿ ಗಾಂಧಿಯವರ ಈ ಹೊಸ ಅಸಹಕಾರ ಸತ್ಯಾಗ್ರಹದ ವಿಚಾರದ ಹಿಂದೆ ಕಾಂಗ್ರೆಸ್ ಸಮಾಜವಾದಿಗಳ ಒತ್ತಡವೂ ಕೆಲಸ ಮಾಡಿತ್ತು ಎಂದು ಹೇಳಲಾಗುತ್ತದೆ ವಿಶೇಷವಾಗಿ ಆಗ ವರ್ಧಾದಲ್ಲಿ ಗಾಂಧೀಜಿಯವರೊಂದಿಗೆ 3 ದಿನಗಳ ಕಾಲ ತಂಗಿದ್ದ ಲೋಹಿಯಾರ ಆಲೋಚನೆಗಳು ಇದು ಎಂದು ಹೇಳಬಹುದು ಏಕೆಂದರೆ ಕಾಂಗ್ರೆಸ್ನ ವಿದೇಶ ವ್ಯವಹಾರಗಳ ವಿಭಾಗದ ಮುಖ್ಯಸ್ಥರಾಗಿದ್ದ ಅವರು ಜಾಗತಿಕ ರಾಜಕಾರಣದ ಆಳದ ಜ್ಞಾನ ಹೊಂದಿದ್ದಾರೆಂಬುದು ಗಾಂಧಿಯವರಿಗೆ ಗೊತ್ತಿತ್ತು ಯುದ್ಧಗಳೆಂದರೆ ಶಸ್ತ್ರಾಸ್ತ್ರಗಳ ರಾಜಕಾರಣವೆಂದು ವಿಶ್ಲೇಷಿಸಿದ್ದ ಲೋಹಿಯಾ ಅವರ ಲೇಖನವೊಂದನ್ನು ಗಾಂಧಿ ಹರಿಜನ್ನ ಜೂನ್ ಸಂಚಿಕೆಯೊಂದರಲ್ಲಿ ಪ್ರಕಟಿಸಿದ್ದರು ಈ ಲೇಖನದಲ್ಲಿ ಲೋಹಿಯಾ ಬಂಡವಾಳವಾದ ಫ್ಯಾಸಿಸಂ ಮತ್ತು ಸಾಮ್ರಾಜ್ಯವಾದ ಒಂದು ವಿಚಾರಧಾರೆಯ 3 ಮುಖಗಳಾಗಿದ್ದು ಬಂಡವಾಳದಾರರ ಹುನ್ನಾರ ಸ್ವದೇಶಗಳಲ್ಲಿ ಫ್ಯಾಸಿಸಂ ಅನ್ನು ವಿದೇಶಗಳಲ್ಲಿ ಸಾಮ್ರಾಜ್ಯವಾದವನ್ನು ಹುಟ್ಟುಹಾಕುತ್ತದೆ ಎಂದು ವಾದಿಸಿದ್ದರು ಈ ಲೇಖನಕ್ಕಾಗಿ ಅವರು ಬಂಧಿತರಾಗಿ ಶಿಕ್ಷೆಗೆ ಒಳಪಟ್ಟು ಅದನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸಿ ತಾವೇ ವಾದ ಮಾಡಿ ಗೆದ್ದು ಬಿಡುಗಡೆ ಹೊಂದಿದ್ದರು ಲೋಹಿಯಾರ ಬಂಧನವಾದಾಗ ಗಾಂಧಿ ಅದನ್ನು ಕಟುವಾಗಿ ಟೀಕಿಸಿದ್ದರು ಈಗ ಜುಲೈನಲ್ಲಿ ಯುದ್ಧ ಕುರಿತ ಗಾಂಧಿ ನಿಲುವಿಗೆ ಬಹು ಹತ್ತಿರವಾದದ್ದೆಂದು ಅಥವಾ ಗಾಂಧಿಯವರನ್ನು ಬಹುವಾಗಿ ಪ್ರಭಾವಿಸಿರಬಹುದಾದದ್ದೆಂದು ಹೇಳಬಹುದಾದ ಲೇಖನದಲ್ಲಿ ಲೋಹಿಯಾ ಅವರು ಹೀಗೆ ಹೇಳಿದ್ದರು ಮಹಾತ್ಮ ಗಾಂಧಿ ಮತ್ತು ನನ್ನ ಪರಂಪರೆಯ ಸತ್ವಶೀಲತೆಯಿಂದ ನಾನು ಪ್ರಭಾವಿತನಾಗಿರದಿದ್ದಲ್ಲಿ ದಮನ ಮತ್ತು ಶೋಷಣೆಗಳಿಗೆ ಒಳಗಾದ ಏಷ್ಯಾದ ಜನಾಂಗಕ್ಕೆ ಸೇರಿದ ನಾನು ಬ್ರಿಟನ್ಗೆ ಮಣ್ಣು ಮುಕ್ಕಿಸುತ್ತಿರುವ ಜಪಾನ್ನ ಮಿಲಿಟರಿ ನಾಯಕ ಟೋಜೋನನ್ನು ಎತ್ತಿ ಹಿಡಿಯುತ್ತಿದ್ದೇನೋ ಏನೋ ಆದರೆ ಟೋಜೋ ಕ್ರೌರ್ಯದಲ್ಲಿ ಹಿಟ್ಲರನನ್ನು ಮೀರಿಸುತ್ತಿರುವಂತಿದೆ ಟೋಜೋ ಚರ್ಚಿಲ್ ಹಿಟ್ಲರ್ ಈ 3ರಲ್ಲಿ ಯಾರನ್ನು ಆಯ್ಕೆ ಮಾಡಿಕೊಂಡರೂ ನಾವು ಕಟ್ಟಬೇಕೆಂದು ಕನಸು ಕಾಣುತ್ತಿರುವ ಉತ್ತಮ ಪ್ರಪಂಚವನ್ನು ಕಟ್ಟಲಾರೆವು ಈ ಸಂದರ್ಭದಲ್ಲೇ ಲೋಹಿಯಾ ತಮ್ಮ ಆದರ್ಶ ನಾಯಕನೆಂದು ಅನುಸರಿಸಿಕೊಂಡು ಬಂದಿದ್ದ ನೆಹರು ಅವರಿಂದ ದೂರವಾಗತೊಡಗಿದ್ದು ಯುದ್ಧದ ವಿಷಯದಲ್ಲಿ ನೆಹರೂರವರ ಬ್ರಿಟನ್ ಪರವಾದ ನಿಲುವು ಲೋಹಿಯಾಗೆ ಅನುಮಾನಾಸ್ಪದವಾಗಿ ಕಂಡಿತು ಹಾಗಾಗಿಯೇ ಅವರು ದೇಶ ಈವರೆಗೆ ಇಬ್ಬರ ಮಾತನ್ನು ನಂಬಿ ನಡೆಯುತ್ತಿತ್ತು ಆದರೆ ಇನ್ನು ಮುಂದೆ ಮಹಾತ್ಮ ಗಾಂಧಿಯವರ ಮಾತನ್ನು ಮಾತ್ರ ನಂಬಿ ನಡೆಯಬೇಕಾಗಿದೆ ಎಂಬ ಸಾರ್ವಜನಿಕ ಹೇಳಿಕೆಯನ್ನು ನೀಡಿದರು ಅದೇನೇ ಇರಲಿ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯಲ್ಲಿ ಹಾಜರಿರದ ರಾಜಾಜಿ ಈ ಸಂದರ್ಭದಲ್ಲಿ ಯಾವುದೇ ಕಾರಣದಿಂದ ಅಕಸ್ಮಾತ್ ಏನಾದರೂ ಬ್ರಿಟಿಷರು ಜಾಗ ಖಾಲಿ ಮಾಡಿದರೆ ಆಡಳಿತ ನಡೆಯುವುದು ಹೇಗೆ ಎಂದು ಗಾಬರಿಯಾಗಿ ಜಿನ್ನಾ ಅವರನ್ನು ಭೇಟಿಯಾಗಿ ಕಾಂಗ್ರೆಸ್ನೊಂದಿಗೆ ರಾಷ್ಟ್ರೀಯ ಸರ್ಕಾರ ರಚಿಸಲು ಒಪ್ಪಿಗೆಯನ್ನು ಕೇಳಿದ್ದರು ಅದಕ್ಕೆ ಜಿನ್ನಾ ಯುದ್ಧಾನಂತರ ಪ್ರತ್ಯೇಕ ಮುಸ್ಲಿಂ ರಾಷ್ಟ್ರ ರಚನೆ ಕುರಿತ ಜನಾಭಿಪ್ರಾಯ ಸಂಗ್ರಹಣೆಗೆ ಒಪ್ಪುವುದಾದರೆ ತಾವು ಸಿದ್ಧವೆಂದರು
ಆದರೆ ಗಾಂಧಿ ಇದರ ಅರ್ಥ ರಾಷ್ಟ್ರ ವಿಭಜನೆಗೆ ನಾವು ಒಪ್ಪಿಕೊಂಡಂತೆಯೇ ಆದೀತು ಎಂದು ಅದನ್ನು ತಿರಸ್ಕರಿಸಿದ್ದರು ಆದರೆ ರಾಜಾಜಿಗೆ ಜಪಾನಿಯರ ಆಕ್ರಮಣ ಸರ್ವನಾಶದ ಭಯ ಹುಟ್ಟಿಸಿತ್ತು ಮೊದಲ ಬಾರಿಗೆ ಅವರು ಗಾಂಧಿಯ ಸಂತತನದ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದರು ನಂತರ ಕಾರ್ಯಕಾರಿ ಸಮಿತಿಯ ನಿರ್ಣಯದಿಂದ ತಮ್ಮ ಮದ್ರಾಸ್ ಪ್ರಾಂತ್ಯಕ್ಕೆ ವಿನಾಯಿತಿ ದೊರಕಿಸಿಕೊಳ್ಳಲು ವಿಫಲವಾಗಿ ಮದ್ರಾಸ್ ಶಾಸನಸಭೆಯ ತಮ್ಮ ಸದಸ್ಯತ್ವಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ನೀಡಿದರು ಗಾಂಧಿ ತಮ್ಮ ಕೊನೆಯ ಕ್ರಮಕ್ಕೆ ಅಂತಿಮವಾಗಿ ಎಐಸಿಸಿಯ ಒಪ್ಪಿಗೆ ಪಡೆಯುವ ಮುನ್ನ ಯಾವ ಕಡೆಯಿಂದಲೂ ಆಕ್ಷೇಪಣೆ ಬರಬಾರದೆಂಬ ಮುನ್ನೆಚ್ಚರಿಕೆಯಲ್ಲಿ ಮತ್ತು ತಮ್ಮ ಆತ್ಮಸಾಕ್ಷಿಯ ಸ್ಪಷ್ಟತೆಗಾಗಿ ಜಪಾನ್ ಮತ್ತು ಅಮೆರಿಕಾದ ಪ್ರಜೆಗಳಿಗೂ ಒಂದು ಬಹಿರಂಗ ಪತ್ರ ಬರೆದರು ತಮ್ಮ ಪತ್ರಕ್ಕೆ ರೂಸ್ವೆಲ್ಟ್ರಿಂದ ಉತ್ತರ ಬರದಿದ್ದುದರ ಬಗ್ಗೆ ಅವರಿಗೆ ಆಶ್ಚರ್ಯವಾಗಿತ್ತು ಜಪಾನ್ ಜನತೆಯನ್ನು ಉದ್ದೇಶಿಸಿ ಬರೆದ ಪತ್ರದಲ್ಲಿ ಅವರು ಜಪಾನ್ನ ಮಹಾ ಅಭಿಮಾನಿಯಾಗಿ ದಕ್ಷಿಣ ಆಫ್ರಿಕಾದಲ್ಲಿನ ನನ್ನ ಎರಡೂ ಆಶ್ರಮಗಳಲ್ಲಿ ಹಲವು ಜಪಾನಿ ಬೈರಾಗಿಗಳ ಜೊತೆ ಆತ್ಮೀಯವಾಗಿ ಒಡನಾಡಿರುವ ನನಗೆ ಜಗತ್ತಿನ ಅಗ್ರಮಾನ್ಯ ದೇಶಗಳಲ್ಲಿ ಜಪಾನ್ ಕೂಡ ಒಂದಾಗಲು ಬಯಸುವುದರಲ್ಲಿ ನನಗೆ ಅನುಚಿತವಾದದ್ದೇನೂ ಕಂಡಿಲ್ಲ ಆದರೆ ಆ ಪ್ರಯತ್ನದಲ್ಲಿ ಚೀನಾದಂತಹ ಪುರಾತನ ಪರಂಪರೆಯ ದೇಶದ ಮೇಲೆ ದಾಳಿ ಮಾಡಿ ಅದನ್ನು ನಾಶಪಡಿಸುತ್ತಿರುವುದು ಅಕ್ಷಮ್ಯ ಜಪಾನ್ ಏನಾದರೂ ತನಗೆ ಅಲ್ಲಿ ಸ್ವಾಗತವಿದೆ ಎಂದು ಭಾವಿಸಿ ಭಾರತದ ಮೇಲೆ ದಾಳಿ ಮಾಡಿದರೆ ಅದಕ್ಕೆ ಭ್ರಮನಿರಸನವಾಗುವುದು ಖಂಡಿತ ಇನ್ನು ಅಮೆರಿಕಾದ ಪ್ರಜೆಗಳನ್ನು ಉದ್ದೇಶಿಸಿ ಬರೆದ ಪತ್ರದಲ್ಲಿ ಹಿಟ್ಲರನ ನಾಜಿವಾದದ ವಿರುದ್ಧ ಹೋರಾಡುತ್ತಿರುವ ಮೂರು ದೇಶಗಳ ಮೂರು ಪ್ರಮುಖ ಲೇಖಕರಾದ ರಸ್ಕಿನ್ ಥೋರೋ ಮತ್ತು ಟಾಲ್ಸ್ಟಾಯ್ರ ಅಭಿಮಾನಿಯಾಗಿರುವ ನನ್ನನ್ನು ಯಾರೂ ನಾಜಿವಾದ ಅಥವಾ ಫ್ಯಾಸಿಸಂ ಅನ್ನು ಸಮ್ಮತಿಸುವವ ಎಂದು ಆರೋಪಿಸಲಾರರು ನನ್ನನ್ನು ಆತ್ಮದ್ರೋಹಿ ಎಂದು ಕರೆಯಲಾರರು ಆದರೆ ಬ್ರಿಟನ್ನೊಡನೆ ಮೈತ್ರಿ ಹೊಂದಿರುವ ನೀವು ಈ ದೇಶ ಭಾರತೀಯರಿಗೆ ಮಾಡುತ್ತಿರುವ ಅನ್ಯಾಯ ಮತ್ತು ದ್ರೋಹಗಳ ಹೊಣೆಯಿಂದ ತಪ್ಪಿಸಿಕೊಳ್ಳಲಾರಿರಿ ನೀವು ಭಾರತದ ಸ್ವಾತಂತ್ರ್ಯ ಘೋಷಣೆಯನ್ನು ಒಂದು ಯುದ್ಧ ಪರಿಹಾರದ ತುರ್ತು ಕ್ರಮವೆಂದು ಭಾವಿಸಬೇಕು ಎಂದು ಕರೆಕೊಟ್ಟರು ನಂತರ ಗಾಂಧಿ ಜಿನ್ನಾ ಅವರಿಗೂ ನೇರವಾಗಿ ಮನವಿ ಮಾಡಿದರು ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಾಯಕರು ಪರಸ್ಪರ ಜಗಳ ಪರಿಹಾರವಾಗದವರೆಗೆ ಮೇಲೇಳುವುದಿಲ್ಲವೆಂದು ಹಠ ಮಾಡಿ ಕೂತು ಜಗಳ ಪರಿಹರಿಸಿಕೊಳ್ಳಬೇಕೆಂದು ಅವರು ಹೇಳಿದರು ಇದಕ್ಕೆ ಉತ್ತರವಾಗಿ ಜಿನ್ನಾ ಗಾಂಧಿ ಬ್ರಿಟಿಷ್ ಸರ್ಕಾರಕ್ಕೆ ಕೊಟ್ಟಿರುವ ಅಂತಿಮ ಎಚ್ಚರಿಕೆ ಅಧಿಕಾರವನ್ನು ತನಗೆ ಮಾತ್ರ ಹಸ್ತಾಂತರಿಸಿಕೊಳ್ಳುವ ಕಾಂಗ್ರೆಸ್ಸಿನ ಇತ್ತೀಚಿನ ಮಹಾತಂತ್ರವಾಗಿದ್ದು ಇದರ ಹಿಂದೆ ಮುಸ್ಲಿಮರು ಮತ್ತು ಇತರ ಅಲ್ಪಸಂಖ್ಯಾತರನ್ನು ಹಿಂದೂಗಳ ಅಡಿಯಾಳುಗಳನ್ನಾಗಿ ಮಾಡಿಕೊಳ್ಳುವ ಸಂಚಿದೆ ಎನ್ನುತ್ತಾ ಗಾಂಧಿಯವರ ಮನವಿಯನ್ನು ತಳ್ಳಿಹಾಕಿದರು ಇನ್ನು ಈಗ ವೈಸರಾಯ್ ಆಡಳಿತ ಮಂಡಳಿಯಲ್ಲಿ ಸ್ಥಾನಗಳಿಸಿದ್ದ ಅಂಬೇಡ್ಕರ್ ಕಾಂಗ್ರೆಸ್ ಯೋಚಿಸಿರುವ ಸಾಮೂಹಿಕ ಅಸಹಕಾರ ಆಂದೋಲನವು ಅರಾಜಕತೆ ಸೃಷ್ಟಿಸುವ ಮೂಲಕ ದೇಶವನ್ನು ಶತ್ರುಗಳಿಗೆ ಒಪ್ಪಿಸುವ ಅನಾಹುತಕಾರಿ ಕಾರ್ಯಕ್ರಮವಾಗಿದ್ದು ಇದು ಯಶಸ್ವಿಯಾಗಲು ಯಾವುದೇ ದೇಶಪ್ರೇಮಿ ಅವಕಾಶ ಕೊಡಬಾರದು ಎಂದು ಕರೆ ಕೊಟ್ಟರು ಈ ಇಬ್ಬರ ಜೊತೆಗೆ ಬ್ರಿಟಿಷ್ ಸರ್ಕಾರದ ವಾರ್ತಾ ಇಲಾಖೆ ದೇಶದ ಹೊರಗೆ ಮತ್ತು ಒಳಗೆ ಕಾಂಗ್ರೆಸ್ನ ಭಾರತ ಬಿಟ್ಟು ತೊಲಗಿ ನಿರ್ಣಯದ ವಿರುದ್ಧ ಅಪಪ್ರಚಾರದ ಒಂದು ದೊಡ್ಡ ಕಾರ್ಯಕ್ರಮವನ್ನೇ ನಡೆಸಿತ್ತು ಈ ನಿರ್ಣಯದ ಕರಡಿನ ಬಗ್ಗೆ ಅಲಹಾಬಾದ್ ಸಭೆಯಲ್ಲಿ ನೆಹರು ವಿರೋಧ ವ್ಯಕ್ತಪಡಿಸಿ ಮಾಡಿದ್ದ ಟೀಕೆಗಳನ್ನು ತಿರುಚಿ ಜನರ ಮನಸ್ಸಿನಲ್ಲಿ ಗಾಂಧಿಯವರ ವಿರುದ್ಧ ನೆಹರು ಅವರನ್ನು ಎತ್ತಿಕಟ್ಟುವ ಮೂಲಕ ಅಸಹಕಾರ ಆಂದೋಲನವನ್ನು ವಿಫಲಗೊಳಿಸುವ ಪ್ರಯತ್ನಗಳನ್ನು ನಡೆಸಿತ್ತು ಗಾಂಧಿ ಈಗ ಜನರ ವಿಶ್ವಾಸ ಕಳೆದುಕೊಂಡಿರುವ ವ್ಯಕ್ತಿ ಎಂದು ಚರ್ಚಿಲ್ ರೂಸ್ವೆಲ್ಟ್ ಅವರಿಗೆ ತಿಳಿಸಿ ಅವರು ಗಾಂಧಿಗೆ ಉತ್ತರ ಬರೆಯದಂತೆ ನೋಡಿಕೊಂಡಿದ್ದ ಸರ್ಕಾರ ಕಾಂಗ್ರೆಸ್ ಮುಂದಿನ ಹೆಜ್ಜೆ ಇಡದಂತೆ ಅದನ್ನು ಬಗ್ಗುಬಡಿಯಲು ಎಲ್ಲ ಸಿದ್ಧತೆ ನಡೆಸಿತ್ತು ಸರ್ದಾರ್ ಪಟೇಲರು ಈಗಾಗಲೇ ಗುಜರಾತ್ನಲ್ಲಿ ರೈತರು ಮತ್ತು ವಿದ್ಯಾರ್ಥಿಗಳ ಬೃಹತ್ ಸಭೆಗಳನ್ನು ಉದ್ದೇಶಿಸಿ ಮಾತನಾಡಿ ಇದು ಗಾಂಧೀಜಿಯ ಕೊನೆಯ ಆಂದೋಲನ ಎಲ್ಲರೂ ಅವರು ಹೇಳಿದಂತೆ ನಡೆಯಲು ಸಿದ್ಧರಾಗಿ ನಾಯಕರೆಲ್ಲ ಬಂಧಿಸಲ್ಪಡುವ ಸಾಧ್ಯತೆ ಇರುವುದರಿಂದ ಆನಂತರ ಪ್ರತಿಯೊಬ್ಬರೂ ತಾವೇ ನಾಯಕರಾಗಿ ಏನು ಮಾಡಬಹುದೋ ಅದನ್ನೆಲ್ಲ ಮಾಡಿ ಎಂದು ಕರೆ ಕೊಟ್ಟು ದೇಶಾದ್ಯಂತ ಏಳಲಿರುವ ಬಿರುಗಾಳಿಯ ಸೂಚನೆ ನೀಡಿದ್ದರು ಆದರೆ ಈ ಯುದ್ಧವನ್ನು ಸಾಮ್ರಾಜ್ಯಶಾಹಿಗಳ ಯುದ್ಧ ಎಂದು ಬಣ್ಣಿಸಿ ಮಿತ್ರ ರಾಷ್ಟ್ರಗಳ ವಿರುದ್ಧ ನಿಂತಿದ್ದ ಭಾರತದ ಕಮ್ಯುನಿಸ್ಟ್ ಪಕ್ಷ
ಹಿಟ್ಲರ್ ರಷ್ಯಾದ ಮೇಲೆ ದಾಳಿ ಮಾಡಿದ ನಂತರದಲ್ಲಿ ತನ್ನ ನಿಲುವು ಬದಲಿಸಿ ಇದು ಜನತೆಯ ಯುದ್ಧ ಎಂದು ಬಣ್ಣಿಸುವ ಮೂಲಕ ಬ್ರಿಟಿಷ್ ಸರ್ಕಾರಕ್ಕೆ ತನ್ನ ಬೆಂಬಲವನ್ನು ಘೋಷಿಸಿತು. ಇನ್ನು ಸಾವರ್ಕರ್, ಗೋಳ್ವಲ್ಕರ್, ಮೂಂಜೆ ಮುಂತಾದ ಹಿಂದೂ ಮಹಾಸಭಾ ಮತ್ತು ಆರ್ಎಸ್ಎಸ್ ನಾಯಕರೂ ಬ್ರಿಟಿಷರಿಗೆ ತಮ್ಮ ಬೆಂಬಲವನ್ನು ಘೋಷಿಸಿ ಕಾಂಗ್ರೆಸ್ನ ಭಾರತ ಬಿಟ್ಟು ತೊಲಗಿ ಆಂದೋಲನಕ್ಕೆ ಜನಬೆಂಬಲ ನೀಡಬಾರದೆಂದು ಕರೆ ಕೊಟ್ಟಿದ್ದರು. ಈ ಹಿನ್ನೆಲೆಯಲ್ಲಿ 1942 ಆಗಸ್ಟ್ 7 ಮತ್ತು 8 ಬಾಂಬೆ ನಗರದ ಗೋವಾಳಿಯ ಕೆರೆ ಮೈದಾನದಲ್ಲಿ ಅಂತಿಮ ಕರೆಗಾಗಿ ಎಐಸಿಸಿ ಸಮಾವೇಶವನ್ನು ಏರ್ಪಡಿಸಲಾಗಿತ್ತು. ಆಗಸ್ಟ್ 3 ಬಾಂಬೆಗೆ ಬಂದ ಗಾಂಧಿ ಕಾಂಗ್ರೆಸ್ ನಾಯಕರೊಂದಿಗೆ ಹಲವು ಸಭೆಗಳನ್ನು ನಡೆಸಿ ಅಸಹಕಾರ ಆಂದೋಲನದ ಸ್ವರೂಪ ಮತ್ತು ವಿವರಗಳ ಬಗ್ಗೆ ಚರ್ಚಿಸಿದರು. ಅವುಗಳ ಮುಖ್ಯಾಂಶಗಳೆಂದರೆ ಹಿಂಸೆ ಮತ್ತು ಬ್ರಿಟಿಷರನ್ನು ಕುರಿತ ದ್ವೇಷಕ್ಕೆ ಇಲ್ಲಿ ಅವಕಾಶವಿಲ್ಲ. ಆದಷ್ಟು ಬಂಧನಕ್ಕೊಳಗಾಗದಂತೆ ನೋಡಿಕೊಂಡು ಸತ್ಯಾಗ್ರಹವನ್ನು ಪೋಷಿಸಬೇಕು. ಜನ ಕಟ್ಟುನಿಟ್ಟಾಗಿ ಕರ ನಿರಾಕರಣೆ ಮಾಡಬೇಕು. ವ್ಯಾಪಾರ ವಾಣಿಜ್ಯ ವಹಿವಾಟುಗಳನ್ನು ಸ್ಥಗಿತಗೊಳಿಸಬೇಕು. ವಿದ್ಯಾರ್ಥಿಗಳು ಬ್ರಿಟಿಷರು ಭಾರತದಿಂದ ಹೊರ ಹೋಗುವವರೆಗೂ ಕಾಲೇಜುಗಳನ್ನು ಬಹಿಷ್ಕರಿಸಬೇಕು. ಸರ್ಕಾರಿ ನೌಕರರು ಸಾಮೂಹಿಕ ರಾಜೀನಾಮೆ ನೀಡಬೇಕು. ಚೀನಾ ಮತ್ತು ರಷ್ಯಾಗಳ ರಕ್ಷಣಾ ಕಾರ್ಯಾಚರಣೆಗಳನ್ನು ಬೆಂಬಲಿಸಬೇಕು. ಆಗಸ್ಟ್ 6 ಪತ್ರಕರ್ತರೊಂದಿಗೆ ಮಾತನಾಡಿದ ಗಾಂಧಿ ತಾವು ತಮ್ಮ ಈ ಇಡೀ ಯೋಜನೆಯ ಬಗ್ಗೆ ವೈಸ್ರಾಯ್ಗೆ ಪತ್ರ ಬರೆಯುವುದಾಗಿಯೂ ಕಾಂಗ್ರೆಸ್ ನಿರ್ಣಯದ ಘೋಷಣೆ ಮತ್ತು ಆಂದೋಲನದ ಆರಂಭದ ನಡುವೆ ಸ್ವಲ್ಪ ಸಮಯವಿರಲಿದ್ದು ಅಷ್ಟರಲ್ಲಿ ವೈಸ್ರಾಯ್ ತಮ್ಮ ನಿರ್ಧಾರ ತೆಗೆದುಕೊಳ್ಳಬಹುದು ಎಂದು ತಿಳಿಸಿದರು. ಆಗಸ್ಟ್ 7 ಜನರಿಂದ ಕಿಕ್ಕಿರಿದಿದ್ದ ಎಐಸಿಸಿ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಗಾಂಧಿ ಇದು ನನ್ನ ಬದುಕಿನ ಅತಿದೊಡ್ಡ ಸತ್ಯಾಗ್ರಹವಾಗಿದ್ದು ಇದರಲ್ಲಿ ಬ್ರಿಟಿಷರ ಬಗ್ಗೆಯಾಗಲಿ ಇನ್ನಾರ ಬಗ್ಗೆಯಾಗಲಿ ಕಿಂಚಿತ್ ದ್ವೇಷ ಮತ್ತು ಹಿಂಸೆಯ ಸೋಂಕಿರಬಾರದು. ಹಾಗೆ ಚೀನಾ ಮತ್ತು ರಷ್ಯಾಗಳಂತಹ ಮಹಾನ್ ದೇಶಗಳ ಅಸ್ತಿತ್ವಕ್ಕೆ ಸಂಚಕಾರ ತಂದಿರುವ ಜರ್ಮನಿ ಜಪಾನ್ ಕೂಟಪಡೆಗಳಿಗೆ ಕಿಂಚಿತ್ತೂ ಸಹಾನುಭೂತಿ ಇರಬಾರದು ಎಂದು ಹೇಳಿದರು. ಮಾರನೆಯ ದಿನದ ಸಭೆಯಲ್ಲಿ ಅವರು ಮುಸ್ಲಿಂ ಲೀಗ್ನ ವಿಭಜನಾ ರಾಜಕಾರಣದ ಬಗ್ಗೆ ಖೇದ ವ್ಯಕ್ತಪಡಿಸುತ್ತಾ ಇಡೀ ದೇಶವೇ ಪ್ರತಿ ಮುಸ್ಲಿಮನ ನಾಡಾಗಿರುವಾಗ ಅವರಿಗಾಗಿ ಪ್ರತ್ಯೇಕ ನಾಡಿಗಾಗಿ ಬೇಡಿಕೆ ಸಲ್ಲಿಸಿರುವುದೇತಕ್ಕೆ ಎಂದು ಪ್ರಶ್ನಿಸಿದರು. ಕೆಲವೇ ವರ್ಷಗಳ ಹಿಂದೆ ತಮ್ಮನ್ನು ಸ್ನೇಹಿತನೆಂದು ಆಲಂಗಿಸಿಕೊಂಡಿದ್ದ ಮುಸ್ಲಿಂ ಸಮುದಾಯ ಈಗ ತಮ್ಮ ಮತ್ತು ಆಜಾದರ ಚಾರಿತ್ರ್ಯ ವಧೆ ಮಾಡುತ್ತಿರುವ ಬಗ್ಗೆ ಬೇಸರ ವ್ಯಕ್ತಪಡಿಸಿದ ಅವರು ಅವರ ಮುಸ್ಲಿಂ ಬಹುಸಂಖ್ಯಾತ ರಾಷ್ಟ್ರದ ಕಲ್ಪನೆಯನ್ನು ಒಪ್ಪದ ನಾವು ಹಿಂದೂ ಬಹುಸಂಖ್ಯಾತವಾದಿ ರಾಷ್ಟ್ರವನ್ನೂ ಒಪ್ಪುವುದಿಲ್ಲ. ಸಾವರ್ಕರ್, ಮೂಂಜೆ ಮುಂತಾದವರ ತಾವು ಮುಸ್ಲಿಮರನ್ನು ಕತ್ತಿಯಡಿ ಇರಿಸಿ ದೇಶದಲ್ಲಿಟ್ಟುಕೊಳ್ಳುವ ಸಿದ್ಧಾಂತವನ್ನು ನಂಬುವುದಿಲ್ಲ. ಯಾರ ದಮನವನ್ನೂ ನಾವು ಒಪ್ಪುವುದಿಲ್ಲ ಎಂದು ಹೇಳಿದರಲ್ಲದೆ ಮುಸ್ಲಿಂ ಲೀಗ್ ಏನಾದರೂ ನಮ್ಮ ಈ ಸತ್ಯಾಗ್ರಹದಲ್ಲಿ ಭಾಗವಹಿಸುವುದಾದರೆ ಬ್ರಿಟಿಷ್ ಸರ್ಕಾರದ ಸರ್ವ ಅಧಿಕಾರಗಳನ್ನು ರಾಷ್ಟ್ರೀಯ ಸರ್ಕಾರದ ರಚನೆಯಲ್ಲಿ ಅದಕ್ಕೆ ಹಸ್ತಾಂತರಿಸಲು ನಾವು ಸಿದ್ಧರಿದ್ದೇವೆ ಎಂದು ಘೋಷಿಸಿದರು. ನಂತರ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಭಾರತ ಬಿಟ್ಟು ತೊಲಗಿ ನಿರ್ಣಯಕ್ಕೆ ತನ್ನ ಒಪ್ಪಿಗೆ ನೀಡಿ ಅದರ ನಾಯಕತ್ವವನ್ನು ಗಾಂಧಿಯವರಿಗೆ ನೀಡುವ ನಿರ್ಣಯವನ್ನು ಅಂಗೀಕರಿಸಿತು. ಈ ನಿರ್ಣಯ ಬ್ರಿಟಿಷರು ಭಾರತ ಬಿಟ್ಟೊಡನೆ ಭಾರತವು ಮಿತ್ರ ರಾಷ್ಟ್ರಗಳೊಂದಿಗೆ ಸೇರಿ ಜಗತ್ತಿನ ಎಲ್ಲ ಜನರ ಸ್ವಾತಂತ್ರ್ಯ ರಕ್ಷಣೆಯ ಹೋರಾಟದಲ್ಲಿ ಅವುಗಳೊಂದಿಗೆ ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವುದೆಂದು ಭಾರತಕ್ಕೆ ದೊರೆಯುವ ಸ್ವಾತಂತ್ರ್ಯ ಇತರೆಲ್ಲ ಅಧೀನ ದೇಶಗಳ ಸ್ವಾತಂತ್ರ್ಯಕ್ಕೆ ನಾಂದಿಗೀತೆ ಹಾಡಿದೆ ಎಂದು ಹೇಳಿತ್ತು. ಇದು ನಿರ್ಣಾಯಕ ಹೋರಾಟ ಎಂದಿದ್ದ ಈ ನಿರ್ಣಯವು ಜನರಿಗೆ ಮಾಡು ಇಲ್ಲವೇ ಮಡಿ ಎಂದು ಕರೆ ಕೊಟ್ಟಿತ್ತು. ನೆಹರು ಅವರು ಮಂಡಿಸಿದ ಈ ನಿರ್ಣಯವನ್ನು ಪಟೇಲರು ಅನುಮೋದಿಸಿದರು. ಭಾರತ್ ಮಾತಾ ಕಿ ಜೈ ಮತ್ತು ಮಹಾತ್ಮ ಗಾಂಧಿ ಕಿ ಜೈ ಘೋಷಣೆಗಳ ಮಧ್ಯದ ಭಾರೀ ಕರತಾಡನಗಳೊಂದಿಗೆ ಸಮಾವೇಶ ಇದಕ್ಕೆ ತನ್ನ ಒಪ್ಪಿಗೆಯನ್ನು ಸೂಚಿಸಿತು. ಸತ್ಯಾಗ್ರಹವನ್ನು ನಡೆಸಲು ಸಿದ್ಧಪಡಿಸಲಾಗಿದ್ದ 7 ಮಾರ್ಗದರ್ಶನ ಸೂತ್ರವನ್ನು ದೇಶದ ಜನರಿಗಾಗಿ ಓದಿ ಹೇಳಲಾಯಿತು. ದೇಶ 1920 ಅಸಹಕಾರ ಸತ್ಯಾಗ್ರಹದಂತಹ ಮತ್ತೊಂದು ಬೃಹತ್ ಚಳುವಳಿಗೆ ಸಿದ್ಧವಾಗಿತ್ತು. ಆ ಸಂದರ್ಭದಲ್ಲಿ ಗಾಂಧಿ ತಮ್ಮ ಆಪ್ತ ಪರಿವಾರದೊಂದಿಗೆ ಬಿರ್ಲಾ ಭವನದಲ್ಲಿ ನೆಲೆಸಿದ್ದರು.
ಮಾರನೆಯ ಬೆಳಗ್ಗೆ ಅಂದರೆ ಆಗಸ್ಟ್ 8ರಂದು ಬೆಳಕು ಹರಿಯುವ ಮುನ್ನವೇ ಬಾಂಬೆ ಪೊಲೀಸರು ಗಾಂಧಿಯವರ ಕೋಣೆಯ ಬಾಗಿಲು ಬಡಿದರು. ಅವರು ಗಾಂಧಿ ಮತ್ತು ಅವರ ಪರಿವಾರದ ಬಂಧನಕ್ಕಾಗಿ ಬಂದಿದ್ದರು. ಗಾಂಧಿ ಪ್ರಾರ್ಥನೆ ಮತ್ತು ಉಪಹಾರಕ್ಕಾಗಿ ಅರ್ಧ ತಾಸು ಸಮಯ ಕೇಳಿದರು. ಅದಕ್ಕೆ ಅವಕಾಶ ಮಾಡಿಕೊಡಲಾಯಿತು. ವೈಷ್ಣವ ಜನತೋ ಹಾಡಲಾಯಿತು. ಗಾಂಧಿ ಗೀತೆಯ ಒಂದು ಪುಸ್ತಕ ಒಂದು ಉರ್ದು ಮಾರ್ಗದರ್ಶಿ ಹಾಗೂ ಚರಕದೊಂದಿಗೆ ಹೊರಟು ನಿಂತರು. ಅವರೊಂದಿಗೆ ಮಹದೇವ್ ದೇಸಾಯಿ, ಸರೋಜಿನಿ ನಾಯ್ಡು ಮತ್ತು ಮೀರಾಬೆನ್ರನ್ನು ಬಂಧಿಸಲಾಯಿತು. ಕಸ್ತೂರ್ಬಾ ಕೆಮ್ಮುತ್ತಲೇ ಗಾಂಧಿಯವರನ್ನು ನಿಮಗೆ ಆರೋಗ್ಯ ಸರಿಯಿಲ್ಲ, ನಾನೂ ಬರುತ್ತೇನೆ ಎಂದರು. ಗಾಂಧಿ, ಇಂದು ಸಂಜೆಗೆ ನೀನು ಸಾರ್ವಜನಿಕ ಸಭೆಯಲ್ಲಿ ಭಾಷಣ ಮಾಡಬೇಕೆಂಬುದು ನನ್ನ ಇಚ್ಛೆ, ಆದರೆ ಕೊನೆಯ ತೀರ್ಮಾನ ನಿನ್ನದೇ ಎಂದರು. ಬಾ ಯೋಚಿಸಿದರು. ತಾವು ಇಂದು ಸಂಜೆ ಭಾಷಣ ಮಾಡಿದರೆ ತಮ್ಮ ಬಂಧನವೂ ಖಂಡಿತ, ನಂತರ ತಮ್ಮನ್ನು ಯಾವ ಸೆರೆಮನೆಗೆ ಒಯ್ಯುವರೋ ಖಚಿತವಿಲ್ಲ. ಹಾಗೆ ಯೋಚಿಸಿದ ಅವರು, ಈ ಬಾರಿ ಸೆರೆಮನೆ ವಾಸ ಎಷ್ಟು ಕಾಲವೋ, ನಾನು ನಿಮ್ಮೊಂದಿಗೆ ಬರುತ್ತೇನೆ ಎಂದು ಹೇಳುತ್ತಾ ತಾವೂ ಗಾಂಧಿಯವರೊಂದಿಗೆ ಹೊರಟರು. ಗಾಂಧಿ ಪ್ಯಾರೇಲಾಲರನ್ನು ಹತ್ತಿರ ಕರೆದು, ಪ್ರತಿ ಸತ್ಯಾಗ್ರಹಿಯೂ ಒಂದು ಕಾಗದದ ಚೀಟಿಯ ಮೇಲೆ ಮಾಡು ಇಲ್ಲವೇ ಮಡಿ, ಕರೋ ಯಾ ಮರೋ ಎಂದು ಬರೆದುಕೊಂಡು ಅದನ್ನು ತನ್ನ ಉಡುಪಿಗೆ ಸಿಕ್ಕಿಸಿಕೊಳ್ಳಲಿ. ಚಳುವಳಿಯಲ್ಲೇನಾದರೂ ಆತ ಸತ್ತರೆ ಅವನನ್ನು ಸತ್ಯಾಗ್ರಹಿ ಎಂದು ಗುರುತಿಸಬಹುದು ಎಂದು ಒಂದು ಟಿಪ್ಪಣಿ ಬರೆಸಿದರು. ನಂತರದಲ್ಲೇ ಪ್ಯಾರೇಲಾಲರನ್ನು ಪ್ರತ್ಯೇಕವಾಗಿ ಬಂಧಿಸಲಾಯಿತು ಎಂಬುದು ಬೇರೆ ವಿಷಯ. ಇನ್ನು ಮಹದೇವ ದೇಸಾಯಿಯವರ ಮಗ ನಾರಾಯಣ ದೇಸಾಯಿ ಆರ್ದ್ರನಾಗಿ, ಕಾಕ, ನಾವಿನ್ನೂ ಮತ್ತೆ ಭೇಟಿಯಾಗುವುದು ಸ್ವತಂತ್ರ ಭಾರತದಲ್ಲೇ ಎಂದು ಕೈ ಹಿಡಿದ. ಮಹದೇವ್ ದೇಸಾಯಿ ಮಗನ ಕೆನ್ನೆಗೆ ಮುತ್ತಿಟ್ಟು ಎಲ್ಲರೊಂದಿಗೆ ಪೊಲೀಸ್ ವಾಹನ ಹತ್ತಿದರು. ಅವರನ್ನು ಬಾಂಬೆ ವಿಟಿ ರೈಲ್ವೆ ನಿಲ್ದಾಣಕ್ಕೆ ಕರೆದೊಯ್ಯಲಾಯಿತು. ಅಲ್ಲಿ ನೋಡಿದರೆ ನೆಹರು, ಪಟೇಲ್, ಆಜಾದ್ ಮುಂತಾದ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯ ಸದಸ್ಯರನ್ನೂ ಬಂಧಿಸಿ ಕರೆತರಲಾಗಿತ್ತು. ಇನ್ನೊಂದೆಡೆ ಅಶೋಕ್ ಮೆಹ್ತಾ, ಯೂಸುಫ್ ಮೆಹರೋಲಿ, ಎನ್ ಜಿ ಗೋರೆ ಮುಂತಾದ ಯುವ ಸಮಾಜವಾದಿಗಳ ತಂಡವನ್ನು ಬಂಧಿಸಿ ಕೂರಿಸಲಾಗಿತ್ತು. ಅವರನ್ನೆಲ್ಲ ಪೂನಾ ಕಡೆ ಹೊರಟ ರೈಲುಗಾಡಿಗೆ ಹತ್ತಿಸಲಾಯಿತು. ಪಟೇಲ್ ಗಾಂಧಿ ಕೂತಿದ್ದ ಡಬ್ಬಿಗೆ ಬಂದು ಮಾತಾಡತೊಡಗಿದಾಗ ಅವರನ್ನು ಅವರ ಡಬ್ಬಿಗೆ ಮರಳಲು ಪೊಲೀಸರು ಸೂಚಿಸಿದರು. ಕಿಟಕಿ ಬಳಿ ಕೂತಿದ್ದ ಕಸ್ತೂರ್ಬಾ ರೈಲು ನಿಲ್ದಾಣದಲ್ಲಿ ನಡೆದಿದ್ದ ಜನಜೀವನವನ್ನು ತದೇಕ ಚಿತ್ತದಿಂದ ಗಮನಿಸಿದರು. ಗಾಡಿಗಳು ಬರುತ್ತಿದ್ದವು, ಹೋಗುತ್ತಿದ್ದವು, ಜನ ಇಳಿದು ಹತ್ತುತ್ತಿದ್ದರು. ಕೂಲಿಗಳು ಪ್ರಯಾಣಿಕರೊಂದಿಗೆ ಕೂಲಿ ವಿಷಯದಲ್ಲಿ ವಾದ ಮಾಡುತ್ತಿದ್ದರು. ಪೊಲೀಸರು ಬೀಡಿ ಸಿಗರೇಟು ಸೇದುತ್ತಾ, ಪಾನ್ ಅಗಿಯುತ್ತಾ ತಮ್ಮ ಕಷ್ಟ ಸುಖಗಳನ್ನು ಮಾತಾಡಿಕೊಳ್ಳುತ್ತಾ ನಿಂತಿದ್ದರು. ಅಲ್ಲಿದ್ದ ಇಡೀ ಜನಸ್ತೋಮ ಪೊಲೀಸ್ ಕಾರ್ಯಾಚರಣೆಯ ಗಮನವೇ ಇಲ್ಲದೆ ತಮ್ಮ ಪಾಡಿಗೆ ತಾವು ಸರಬರನೆ ಓಡಾಡುತ್ತಾ ತಾವು ಬಂದ ಕೆಲಸಗಳಲ್ಲಿ ತೊಡಗಿದ್ದರು. ಕಸ್ತೂರ್ಬಾಗೆ ಏನನ್ನಿಸಿತೋ ಏನೋ, ಅವರು ಪಕ್ಕದಲ್ಲಿದ್ದ ಸುಶೀಲಾ ನಯ್ಯರ್ಗೆ, ನೋಡೇ ಸುಶೀಲಾ, ಜಗತ್ತು ಹೇಗೆ ತನ್ನ ಪಾಡಿಗೆ ತಾನು ಯಾವ ತಕರಾರೂ ಇಲ್ಲದೆ ಸುಮ್ಮನೆ ನಡೆಯುತ್ತಿದೆ, ನಿಮ್ಮ ಗಾಂಧಿ ಇವರಿಗೆ ಪೂರ್ಣ ಸ್ವರಾಜ್ಯ ಕೊಡಿಸಲು ಹೊರಟಿದ್ದಾರೆ ಎಂದು ಹಣೆ ಚಚ್ಚಿಕೊಂಡರು. ರೈಲು ಹೊರಟಿತು. ಗಾಂಧಿ ಗುಂಪನ್ನು ಚಿಂಚವಾಡ ನಿಲ್ದಾಣದಲ್ಲಿ ಇಳಿಸಿ ಮತ್ತೊಂದು ವಾಹನದಲ್ಲಿ ಅವರನ್ನೆಲ್ಲ ಹತ್ತಿರದ ಆಗಾಖಾನ್ ಅರಮನೆ ಕಟ್ಟಡದಲ್ಲಿ ಸೆರೆಯಾಳುಗಳಾಗಿ ಇಡಲಾಯಿತು. ಸಮಾಜವಾದಿಗಳ ಗುಂಪನ್ನು ಕರೆದೊಯ್ದು ಯರವಾಡ ಸೆರೆಮನೆಯಲ್ಲಿ ಕೂಡಿಡಲಾಯಿತು. ನೆಹರು, ಪಟೇಲ್, ಆಜಾದ್ ಮುಂತಾದ ಇತರೆ ಹಿರಿಯ ನಾಯಕರನ್ನು ಅಹಮದ್ನಗರಕ್ಕೆ ಕೊಂಡೊಯ್ದು ಅಲ್ಲಿನ ಕೋಟೆಯ ಸೆರೆಮನೆಯಲ್ಲಿ ಬಂಧಿಸಿಡಲಾಯಿತು. ಮಾರನೆಯ ದಿವಸ ಅಂದರೆ ಆಗಸ್ಟ್ 8ರಂದು ಸರ್ಕಾರ ದೇಶದ ಇಡೀ ಜನಸಮುದಾಯದ ಪ್ರತಿನಿಧಿಯೇನೂ ಆಗಿರದ ಕಾಂಗ್ರೆಸ್ನ ಭಾರತ ಬಿಟ್ಟು ತೊಲಗಿ ನಿರ್ಣಯವನ್ನು ಫ್ಯಾಸಿಸ್ಟ್ ಶಕ್ತಿಗಳಿಗೆ ಕೊಡಲಾದ ಬೆಂಬಲ ಎಂದು ವರ್ಣಿಸಿ ಕಾಂಗ್ರೆಸ್ ಮತ್ತು ಅದರ ಎಲ್ಲ ಅಂಗಸಂಸ್ಥೆಗಳ ಮೇಲೆ ನಿಷೇಧ ಹೇರಿ ಅವುಗಳ ಕಚೇರಿಗಳಿಗೆ ಬೀಗಮುದ್ರೆ ಹಾಕಿತು. ಆ ದಿನ ಲಂಡನ್ನಲ್ಲಿ ಔತಣಕೂಟವೊಂದರಲ್ಲಿ ಭಾಗವಹಿಸಿದ್ದ ಚರ್ಚಿಲ್ ಈ ಸುದ್ದಿ ಕೇಳಿ, ಗಾಂಧಿಯನ್ನು ನಾವು ಸೆರೆಮನೆಗೆ ತಳ್ಳಿದ್ದೇವೆ ಎಂದು ಹರ್ಷದಿಂದ ಘೋಷಣೆ ಮಾಡಿದನಂತೆ. ಆಗ ಆ ಕೂಟಕ್ಕೆ ಆಹ್ವಾನಿತನಾಗಿದ್ದ ಜನರಲ್ ಸ್ಮರ್ಟ್ಸ್, ನೀವು ತಪ್ಪು ಮಾಡಿದ್ದೀರಿ ಎಂದನಂತೆ. ಹೇಗೆಂದು ಚರ್ಚಿಲ್ ಆಶ್ಚರ್ಯದಿಂದ ನೋಡುತ್ತಿದ್ದಾಗ ಸ್ಮರ್ಟ್ಸ್ ಹೇಳಿದ್ದು, ಗಾಂಧಿ ಓರ್ವ ದೇವತಾ ಪುರುಷ, ಅವರು ಧರ್ಮಗುರು,
ಅದನ್ನು ಲೆಕ್ಕಿಸದೆ ಚರ್ಚಿಲ್ ಮಾತು ಮುಗಿಸಿದ್ದು ಈ ಮಾತಿನೊಂದಿಗೆ ಅಯ್ಯೋ ನಾನು ನನ್ನ ಅಧಿಕಾರಾವಧಿಯಲ್ಲಿ ಇಂತಹ ಹಲವು ಧರ್ಮಗುರುಗಳನ್ನು ನೇಮಿಸಿರುವವನು ಬಿಡಿ ರಘುಪತಿ ರಾಘವ ರಾಜಾರಾಮ ಪತಿತ ಪಾವನ ಸೀತಾರಾಮ ಸೀತಾರಾಮ ಭಜ ಪ್ಯಾರೆ ಮನ ಸೀತಾರಾಮ ईश्वर अल्लाह तेरो नाम सबको सम्मति दे भगवान ईश्वर अल्लाह तेरो नाम सबको